ಎಲ್ಲರಿಗೂ ನಮಸ್ಕಾರ. ನಾನು ಶ್ರೇಷ್ಠ ಹೊಸ್ಕೊಪ್ಪ. ದೀಪಾ ಹಿರೇಗುತ್ತಿ ಅವರು ಬರೆದಿರುವ ಬ್ರ್ಯಾಂಡ್ ಬಿಲ್ಡರ್ಸ್ ಎಂಬ ಪುಸ್ತಕದಲ್ಲಿ ಇರುವ ಬಿಸ್ಲರಿ ಎಂಬ ವಿಷಯವನ್ನು ನಾನು ನಿಮಗೆ ತಿಳಿಸುತ್ತಿದ್ದೇನೆ. ಬಿಸ್ಲರಿ ಎಂಬ ಪದ ಗುರುತಿಸಿಕೊಟ್ಟವರು ರಮೇಶ್ ಚೌಹಾನ್. ಬಾಟಲಿನಲ್ಲಿ ನೀರನ್ನು ತುಂಬಿಸಿ ಮಾರಾಟ ಮಾಡಲೆಂದು ತೋರಿಸಿಕೊಟ್ಟ ಮೊದಲ ಕಂಪನಿ ಬಿಸ್ಲರಿ. ಬಿಸ್ಲರಿ ಎಂಬ ಹೆಸರನ್ನು ಕಂಪನಿ ಇಟಾಲಿ ಮೂಲದ ಫೆಲಿಸ್ ಕಂಪನಿ, ಈ ಕಂಪನಿ ಮಲೇರಿಯಾದ ಔಷಧಿ ಮಾರಾಟ ಮಾಡುವ ಕಂಪನಿ ಕೂಡ ಆಗಿತ್ತು. 1965 ರೋಸೆಸ್ ಅವರಿಗೆ ಭಾರತದಲ್ಲಿ ಏನಾದರೂ ಸಾಧಿಸಬೇಕೆಂಬ ಕನಸು ಇತ್ತು. ಹಾಗಾಗಿ ಕುಸೂರಿನ ಜೊತೆ ಮಿನರಲ್ ನೀರಿನ ಬಾಟಲ್ ವ್ಯವಹಾರ ಶುರು ಮಾಡುವ ಯೋಚನೆ ಬಂದಿತ್ತು. ಈ ಯೋಚನೆ ಏಕೆಂದರೆ ರೋಸೆಸ್ ಅವರಿಗೆ ಇಟಾಲಿಯಲ್ಲಿ ಫೆರೋ ಚೈನಾ ಎಂಬ ವೈನಿನ ಕಂಪನಿ ಇತ್ತು. ರೋಸೆಸ್ ಮತ್ತು ಕುಸೂರ್ ಮುಂಬೈನಲ್ಲಿ ಗಾಜಿನ ಬಾಟಲಿಗೆ ನೀರನ್ನು ತುಂಬಿಸಿ ಮಾರಾಟ ಮಾಡಲು ಪ್ರಾರಂಭಿಸುತ್ತಿದ್ದರು. ಒಂದು ಗಾಜಲಿನ ಬಾಟಲಿಗೆ 1 ರೂಪಾಯಿ ಆಗಿತ್ತು. 1969 ಪಾರ್ಲೆ ಬಿಸ್ಲರಿ ಕಂಪನಿಯನ್ನು 4 ಲಕ್ಷಕ್ಕೆ ಖರೀದಿ ಮಾಡಿತು. 1993 ಪಾರ್ಲೆ ತನ್ನ ಎಲ್ಲ ಸಾಫ್ಟ್ ಡ್ರಿಂಕ್ಸ್ ಬ್ರ್ಯಾಂಡ್ಸ್ಗಳನ್ನು ಕೊಕೊಕೋಲಾ ಕಂಪನಿಗೆ ಮಾರಿಬಿಡಿತು. ಹಾಗಾಗಿ ಕೊಕೊಕೋಲಾ ಕಂಪನಿಯ ಚೇರ್ಮನ್ ರಮೇಶ್ ಚೌಹಾನ್ ಈಗ ನೀರಿನ ಬಗ್ಗೆ ಗಮನ ಹರಿಸಿದ್ದರು. 1 ಲೀಟರ್ ಬಾಟಲಿಗೆ 20 ರೂಪಾಯಿ ಆಗಿತ್ತು. ವ್ಯಾಪಾರ ಏರುತ್ತಲೇ ಹೋಯಿತು. ಅದಕ್ಕೆ ರಮೇಶ್ ಚೌಹಾನ್ ಅವರನ್ನು ವಾಟರ್ ಕಿಂಗ್ ಎಂದು ಕರೆಯಲಾಗಿತ್ತು. ಧನ್ಯವಾದಗಳು.